ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ. ಒಬ್ಬರಿಗೆ ಮೋಸ ಮಾಡಿ ಬೀದಿಗೆ ತಂದಂತಹ ಮೋಸಗಾರರು ಸುಖವಾಗಿ ಇರಲು ಸಾಧ್ಯವೇ ಇಲ್ಲ. ಅವರು ಬೀದಿಗೆ ಬೀಳುತ್ತಾರೆ ಖಂಡಿತ. ಮೋಸ ಮಾಡಬೇಕು ಎನ್ನುವ ಆಲೋಚನೆ ಬಂದ ವ್ಯಕ್ತಿ ಅವನ ಪಾಪದ ಕೊಡವನ್ನು ಅವನೇ ತುಂಬಿಕೊಳ್ಳುತ್ತಾನೆ. ಇಲ್ಲಿ ಕೆಲವು ನೋವುಗಳನ್ನು, ಘಟನೆಗಳನ್ನು, ವಿಷಯಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಎಲ್ಲವನ್ನು ನಾವೇ ಶಾಂತವಾಗಿದ್ದು ಅನುಭವಿಸಬೇಕಾಗುತ್ತದೆ ಕೆಲವೊಮ್ಮೆ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಆಗುವುದಿಲ್ಲ. ನಮ್ಮ ನೋವಿನ ಭಾರವನ್ನು ನಾವೇ ಹೊರಬೇಕು. ನಮ್ಮ ಭಾವನೆಗಳಿಗೆ ಯಾರು ಬೆಲೆಯನ್ನು ಕೊಡಲಾರರು. ಯಾವಾಗ ನಿಮ್ಮ ಉದ್ದೇಶಗಳು ಶುದ್ಧವಾಗಿ ಇರುತ್ತದೆಯೋ ಅಂದು ನೀವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ. ನಿಮ್ಮಲ್ಲಿ ಶುದ್ಧ ಆಲೋಚನೆಗಳು ಮೂಡಿದಾಗ ಇಲ್ಲಿ ನಿಮ್ಮಷ್ಟು ಪವಿತ್ರರು ಯಾರೂ ಇರಲಾರರು. ಪವಿತ್ರ ಮತ್ತು ಶುದ್ಧ ಆತ್ಮ ಎಲ್ಲರಿಗೂ ದೊರೆಯುತ್ತದೆ. ಆದರೆ ಮನುಷ್ಯನ ಕೆಟ್ಟ ಆಲೋಚನೆಗಳು ಅವನ ಆತ್ಮವನ್ನು ಅಪವಿತ್ರಗೊಳಿಸುತ್ತದೆ. ಒಂದು ಮಾತನ್ನು ಸದಾ ನೆನಪಿಟ್ಟುಕೊಳ್ಳಿ. ನಿಮ್ಮನ್ನು ವಿನಾಕಾರಣ ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ. ನೀವು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕೆಲವು ಸಮಯ ಕಾದು ನೋಡಿ ಅಷ್ಟೇ ಸಾಕು. ನೀವು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನಿಮ್ಮ ಕಣ್ಣಾರೆ ನೋಡುತ್ತೀರಾ, ಖಂಡಿತವಾಗಿಯೂ. ಸ್ನೇಹಿತರೆ, ಭಗವಂತ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿರುವಂತಹ ಈ ಅದ್ಭುತ ಸಂದೇಶಗಳು ನಿಮಗೆ ಇಷ್ಟ ಆಯ್ತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.